ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವಾರು ಭರವಸೆಗಳನ್ನು ಕೊಟ್ಟು ಬಂದಂತ ನರೇಂದ್ರ ಮೋದಿಯವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಸೋಲ್ಬೇಕಾ ಗೆಲ್ಬೇಕಾ ಅಂತ ನೋಡಿದ್ರೆ ಕುಮಾರಸ್ವಾಮಿಯವ್ರನ್ನ ಸೋಲ್ಸೋದು ಅತ್ಯಂತ ಸೂಕ್ತ ಅಂತ ಹೇಳಲಿಕ್ಕೆ ಎರಡು ಸ್ಪಷ್ಟ ಕಾರಣಗಳು ಕಾಣಿಸ್ತಾ ಇದೆ. ಯಾರು ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ನಮ್ಮ ಸಹೋದರಿಗೆ ಆತಂಕ ಬೇಡ, ನಿಮ್ಮೆಲ್ಲರ ಸಾಲವು ಸಂಪೂರ್ಣ ಮನ್ನಾ. ನಾನು ಕಳೆದ ಚುನಾವಣೆಯಲ್ಲಿ ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಸಹ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿ ಯಾವುದೇ ಸಭೆಯಲ್ಲಿ ನಾನು ಹೇಳಿಕೊಂಡಿಲ್ಲ. ಎಲ್ರಿಗೂ ನಮಸ್ಕಾರ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಚುನಾವಣೆ ನಿಂತ್ಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಸೋಲ್ಬೇಕಾ ಗೆಲ್ಬೇಕಾ ಅಂತ ನೋಡಿದ್ರೆ ಕುಮಾರಸ್ವಾಮಿಯವ್ರನ್ನ ಸೋಲ್ಸೋದು ಅತ್ಯಂತ ಸೂಕ್ತ ಅಂತ ಹೇಳಲಿಕ್ಕೆ ಎರಡು ಸ್ಪಷ್ಟ ಕಾರಣಗಳು ಕಾಣಿಸ್ತಾ ಇದೆ. ನಿಮ್ಮ ಮುಖಾಂತರ ಈ ನಾಡಿನ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳಿಗೂ ಸ್ವಸಹಾಯ ಸಂಘಗಳಿಗೂ ಒಂದು ಸಂದೇಶವನ್ನು ಕೊಡಲಿಕ್ಕೆ ವೇದಿಕೆ ಮುಖಾಂತರ ಬಯಸ್ತಾ ಇದ್ದೇನೆ. ಯಾರು ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ನನ್ನ ಸಹೋದರಿಯರ ತಾಯಿಗಳಿಗೆ ಆತಂಕ ಬೇಡ, ನಿಮ್ಮೆಲ್ಲರ ಸಾಲವು ಸಂಪೂರ್ಣ ಮನ್ನಾ. ಭಗವಂತನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಪರಮ ಪೂಜ್ಯರು ಹುಟ್ಟಿದ್ದಾರೆ. ನಾನು ಕಳೆದ ಚುನಾವಣೆಯಲ್ಲಿ ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಸಹ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿ ಯಾವುದೇ ಸಭೆಯಲ್ಲಿ ನಾನು ಹೇಳಿಕೆ ಕೊಟ್ಟಿಲ್ಲ. ನನ್ನ ಪಕ್ಷದ ನಮ್ಮ ಇದರಲ್ಲೂ ಪ್ರಾಣಿಕೆಯನ್ನು ಹೇಳಿರಲಿಲ್ಲ. ಮೊದಲನೇ ಅಂಶ, ಕುಮಾರಸ್ವಾಮಿಯವರು ಒಬ್ಬ ರಾಜಕಾರಣಿಯಾಗಿ ಒಕ್ಕಲು ಮಕ್ಕಳ ಅಂದರೆ ರೈತರ ಕರ್ನಾಟಕದ ಮತ್ತು ಕಡೆಗೆ ಮಂಡ್ಯದ ಹಿತಾಸಕ್ತಿಯ ವಿಷಯದಲ್ಲಿ ಹೇಗೆ ನಡೆದುಕೊಂಡಿದ್ದಾರೆ ಅನ್ನೋದು. ಎರಡನೇ ಅಂಶ, ಸ್ವತಃ ಕುಮಾರಸ್ವಾಮಿಯವರ ನಾಯಕತ್ವ ಮತ್ತು JDS ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಈಗ ಮೊದಲ ಅಂಶ ಅಥವಾ ಮೊದಲ ಕಾರಣ ಏನು ಅಂತ ನೋಡೋಣ. ಈ BJP ರೈತ ವಿರೋಧಿ ಮತ್ತು ಒಕ್ಕಲಿಗರ ವಿರೋಧಿ ಪಕ್ಷ ಅಂತ ನಮಗೆ ಗೊತ್ತಿರತಕ್ಕಂಥ ವಿಷಯ. ರೈತ ವಿರೋಧಿ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಿರೋ ವಿಷಯ. ಒಕ್ಕಲಿಗರ ವಿರೋಧಿ ಹೇಗೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಈ BJP ಕನ್ನಡ ಮತ್ತು ಕರ್ನಾಟಕದ ವಿರೋಧಿ ಅಂತಲೂ ಕೂಡ ಈಗ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ವಿಷಯ. ಈ ರೈತ ವಿರೋಧಿ, ಒಕ್ಕಲಿಗ ವಿರೋಧಿ, ಕರ್ನಾಟಕ ವಿರೋಧಿ BJP ಅಂತ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಅಧಿಕಾರಕ್ಕೋಸ್ಕರ ಅಂದರೆ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗೋಕ್ಕೋಸ್ಕರ ಕುಮಾರಸ್ವಾಮಿ ಇಂಥ BJP ಜೊತೆ ಕೈ ಜೋಡಿಸಿದಾರಲ್ಲ, ಈ ಕಾರಣಕ್ಕೆ ಕುಮಾರಸ್ವಾಮಿಯವ್ರನ್ನ ಮಂಡ್ಯದಲ್ಲಿ ಸೋಲಿಸ್ಬೇಕು. ಕುಮಾರಸ್ವಾಮಿ ಒಬ್ಬ ಬ್ಲ್ಯಾಕ್ ಮೇಲರ್ ರೀ. ಅವನು ಯಾವ ಟೈಮಲ್ಲಿ ಜೋಕರ್ ಇದ್ದಂಗೆ, ಯಾವ ಟೈಮಲ್ಲಿ ಯಾರ ಕಡೆ ಹೋಗ್ತಾರೆ ಹೇಳಕ್ಕೆ ಬರಲ್ಲ. ನಮ್ಮ 2018 ಚುನಾವಣೆ ಆದ ತಕ್ಷಣ ಗಠಬಂಧನ್ ಮಾಡೋಕೆ ಹೋದರು, ಅದು ಮುರಿದು ಬೀಳ್ತು. ಅದಾದಮೇಲೆ ನಮ್ಮ ಜೊತೇಲಿ ಹೊಂದಾಣಿಕೆ ಮಾಡೋಕೆ ಶುರು ಮಾಡಿದ್ರು. ಅವರಲ್ಲಿ ಅವರು ಇಬ್ಬರು ಮೂರು ಜನ ಅವ್ರ ಫ್ಯಾಮಿಲಿಯಲ್ಲಿ ಇರುವಾಗ ಒಬ್ಬರು ಅಲ್ಲಿ ಹೋಗ್ತಾರೆ, ಒಬ್ರು ಇಲ್ಲಿ ಬರ್ತಾರೆ. ಅವರು ಸರ್ವೆ ಒಳಗೆ ಯಾರ ಹತ್ರ ಬೇಕಾದರೂ ಹೋಗ್ತಾರೆ, ಯಾರ ಹತ್ರ ಬೇಕಾದರೂ ಹೊಂದಾಣಿಕೆ ಮಾಡ್ಕೋತಾರೆ. ಹಾಗಾಗಿ ಭಾಳ ಕುಮಾರಸ್ವಾಮಿ ಬಗ್ಗೆ ನಾನೇನು ಒಳ್ಳೆ ಅಭಿಪ್ರಾಯ ಕೊಟ್ಟು ಮೌಲ್ಯಾಧಾರಿತ ರಾಜಕಾರಣಿ ಅಂತ ಹೇಳಲ್ಲ. ಅದೊಂದು ಅಡ್ಜಸ್ಟ್ಮೆಂಟ್ಗಿರಾಕಿ. ಅದರಲ್ಲೂ ತಮ್ಮ JDS ಪಕ್ಷ, ರೈತರ ಪಕ್ಷ, ಕರ್ನಾಟಕದ ಹಿತ ಕಾಯುವ ಪ್ರಾದೇಶಿಕ ಪಕ್ಷ ಅಂತ ಹೇಳಿಕೊಂಡು ರೈತ ವಿರೋಧಿ, ಕನ್ನಡ ವಿರೋಧಿ BJP ಜೊತೆ ಹೋಗಿದ್ದಾರಲ್ಲ ಕುಮಾರಸ್ವಾಮಿ, ಅದಕ್ಕೋಸ್ಕರ ಕುಮಾರಸ್ವಾಮಿಯವ್ರನ್ನ ಮಂಡ್ಯದಲ್ಲಿ ಜನ ಸೋಲಿಸ್ಬೇಕು. BJP ಜೊತೆ ಹೋಗಿದ್ದಷ್ಟೇ ಅಲ್ಲದೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಭಾರೀ ತೆರಿಗೆ ಮೋಸದ ವಿಷಯದಲ್ಲಿ ಕೇಂದ್ರದ BJP ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾಗಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದೆ ಅಂತ ಸದನದ ಒಳಗಡೆನೆ BJPಗಿಂತ ಜಾಸ್ತಿ ಸುಳ್ಳು ಹೇಳಿ ನಮ್ಮ ರಾಜ್ಯದ ವಿರುದ್ಧನೇ ನಿಂತಿದ್ದಕ್ಕೆ ಅಪ್ಪಟ ಕನ್ನಡಿಗರಾದ ಮಂಡ್ಯದ ಜನ ಕುಮಾರಸ್ವಾಮಿಯವ್ರನ್ನ ಸೋಲಿಸ್ಬೇಕು. ಅದೇ ರೀತಿ BJP ಜೊತೆ ಸೇರಿಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ BJPಯ ಕರಾಳ ರೈತ ವಿರೋಧಿ ಕಾಯ್ದೆಗಳನ್ನು ಬೆಂಬಲಿಸಿದ್ರಲ್ಲ ಕುಮಾರಸ್ವಾಮಿ, ಅದಕ್ಕೂ ಕೂಡ ಕುಮಾರಸ್ವಾಮಿಯವ್ರನ್ನ ಮಂಡ್ಯದ ರೈತರು ಸೋಲಿಸ್ಬೇಕು. ಇನ್ನು ಬರ ಪರಿಹಾರದ ವಿಷಯಕ್ಕೆ ಬಂದರೆ ಕೇಂದ್ರದ BJPಯ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ಆರ್ ಅಶೋಕ್, ತೇಜಸ್ವಿ ಸೂರ್ಯ ಎಲ್ಲರೂ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿ ಮೋದಿಗೆ ಹೇಳಿ ಬರ ಪರಿಹಾರ ಕೊಡಿಸೋದು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಹತ್ತಿರ ಸಂಘರ್ಷ ಮಾಡ್ತಾ ಇದೆ, ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿ ತಪ್ಪು ಅಂತ ಬರ ಪರಿಹಾರ ಕೇಳೋ ವಿಷಯದಲ್ಲಿ ಎಲ್ಲ ಪ್ರಯತ್ನಗಳನ್ನು ಸರಿಯಾಗೇ ಮಾಡಿದ್ದ ರಾಜ್ಯ ಸರ್ಕಾರದ ವಿರುದ್ಧವೇ ಟೀಕೆ ಮಾಡ್ತಾ ರಾಜ್ಯದ ರೈತರ ವಿರುದ್ಧ ನಿಂತ್ಕೊಂಡ್ರಲ್ಲ ಕುಮಾರಸ್ವಾಮಿ, ಈ ಕಾರಣಕ್ಕೂ ಕೂಡ ಮಂಡ್ಯದ ಜನ, ಮಂಡ್ಯದ ರೈತರು, ಮಂಡ್ಯದ ಒಕ್ಕಲಿಗರು ಕುಮಾರಸ್ವಾಮಿಯವ್ರನ್ನ ಸೋಲಿಸ್ಬೇಕು. ಈಗ
ನಿನ್ನೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಬರ ಪರಿಹಾರ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದೇ ತೋರಿಸ್ತಾ ಇದೆ. ಕುಮಾರಸ್ವಾಮಿ ಈ ವಿಷಯದಲ್ಲಿ ನಮ್ಮ ರೈತರ ವಿರುದ್ಧ ಅಂದರೆ BJPಯ ಪರ ನಿಲುವು ತಗೊಂಡಿದ್ರು ಅಂತ. ಇನ್ನು ಮತ್ತೊಂದು ಮುಖ್ಯ ವಿಷಯ ಏನು ಅಂತಂದರೆ, ಕುಮಾರಸ್ವಾಮಿಯವರಿಗೆ BJP ಮತ್ತು RSS ಸಿದ್ಧಾಂತ ಇದೆಯಲ್ಲ, ಈ ಸಿದ್ಧಾಂತ ವಿಷಕಾರಿ ಸಿದ್ಧಾಂತ, ಮನುಷ್ಯ ವಿರೋಧಿ ಸಿದ್ಧಾಂತ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಅವರೇ ಈ ಮೊದಲು ಇದರ ಬಗ್ಗೆ ಅನೇಕ ಸಾರಿ ಮಾತಾಡಿದ್ದಾರೆ. ಆದರೂ ಕೂಡ ಅಧಿಕಾರದ ಆಸೆಗಾಗಿ ಕೇಸರಿ ಶಾಲ್ ಹೊದ್ಕೊಂಡು ರಾಷ್ಟ್ರಧ್ವಜ ಆರಿಸಿದ್ದರ ವಿರುದ್ಧವೇ ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿ ದೇಶಭಕ್ತ ಮಂಡ್ಯದ ಮಣ್ಣಿನ ಗುಣಕ್ಕೆ ಅವಮಾನ ಮಾಡಿದ್ರಲ್ಲ, ಈ ಕಾರಣಕ್ಕೆ ಮಂಡ್ಯ ಜನ ಕುಮಾರಸ್ವಾಮಿನ ಸೋಲಿಸಲೇಬೇಕು. ಮತ್ತೆ ನಿಮಗೆಲ್ಲ ಗೊತ್ತಿದೆ, ಕುವೆಂಪು ಅಂದರೆ ಮಂಡ್ಯ ಜನಕ್ಕೆ ಬಹಳ ಅಭಿಮಾನ, ಬಹಳ ಪ್ರೀತಿ. ಕುವೆಂಪು ಅವರು ತಮ್ಮ ಜೀವಮಾನ ಪೂರ್ತಿ ಈ RSSನ ಮನುವಾದಿ ಜೀವ ವಿರೋಧಿ ಚಿಂತನೆಗಳ ವಿರುದ್ಧ ನೇರವಾಗಿ ಬರೀತಾ ನಮ್ಮನ್ನೆಲ್ಲ ಎಚ್ಚರಿಸ್ತಾ ಬಂದರು. ಕುವೆಂಪು ಚಿಂತನೆಗಳನ್ನ ಮೈಗೂಡಿಸ್ಕೊಂಡಂಥ ಮಂಡ್ಯ ನಿಜವಾದ ಸ್ವಾಭಿಮಾನ ಮಂಡ್ಯ ಆಗಿರುತ್ತೆ. ಆದರೆ ಕುಮಾರಸ್ವಾಮಿ ಕೇಸರಿ ಶಾಲ್ ಹಾಕ್ಕೊಂಡು ರಾಷ್ಟ್ರಧ್ವಜ ಆರಿಸಿದ್ದರ ವಿರುದ್ಧವೇ ಪ್ರತಿಭಟನೆ ಮಾಡೋದ್ರ ಮೂಲಕ ಕುವೆಂಪು ಆಶಯಗಳನ್ನ, ಮಂಡ್ಯದ ಸ್ವಾಭಿಮಾನವನ್ನು ಮಣ್ಣಪಾಲು ಮಾಡಿದ್ದಕ್ಕೆ ಕುಮಾರಸ್ವಾಮಿನ ಮಂಡ್ಯ ಜನ ಸೋಲಿಸಲೇಬೇಕು. ಇನ್ನು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನಕ್ಕಷ್ಟೇ ಅಲ್ಲ, ರಾಜ್ಯದ ಅಭಿವೃದ್ಧಿಗೂ ಅನುಕೂಲ ಅಂತ ಗೊತ್ತಿದ್ರೂ ಕೂಡ ಗೆಲ್ಲೋದಕ್ಕೋಸ್ಕರ ಗ್ಯಾರಂಟಿಗಳ ಬಗ್ಗೆ ತಪ್ಪು ಭಾವನೆ ಮೂಡಿಸ್ತಾ ಇರೋದಕ್ಕೆ ಕುಮಾರಸ್ವಾಮಿಯವ್ರನ್ನ ಜನ ತೋಲಿಸಬೇಕು. ಗ್ಯಾರಂಟಿಗಳನ್ನ ವಿರೋಧಿಸೋ ಭರದಲ್ಲಿ ತಾವೊಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಮರ್ಯಾದೆನೂ ಮೀರಿ ಹೆಣ್ಣುಮಕ್ಕಳು ಗ್ಯಾರಂಟಿಗಳಿಂದ ಆದಿ ತಪ್ಪಿದ್ದಾರೆ ಅಂತ ಮಹಿಳೆಯರನ್ನ ಅಪಮಾನಿಸಿದ್ರಲ್ಲ, ಈ ಕಾರಣಕ್ಕೂ ಕುಮಾರಸ್ವಾಮಿಯವರು ಸೋಲಬೇಕು. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಇನ್ನು ಕುಮಾರಸ್ವಾಮಿಯವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರು ಮನಸ್ಸು ಮಾಡಿದರೆ ಮಂಡ್ಯನ ಇಷ್ಟೊತ್ತಿಗೆ ಎಷ್ಟು ಬೇಕಾದರೂ ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಆದರೆ ಮಂಡ್ಯ ಜನರ ಹತ್ರ ತಮ್ಮ ಪಕ್ಷಕ್ಕೆ ಓಟ್ ಹಾಕ್ಸ್ಕೊಂಡ್ರೆ ಹೊರತು ಮಂಡ್ಯದ ಅಭಿವೃದ್ಧಿ ಮಾಡದೆ ಮಂಡ್ಯಕ್ಕೆ ಅನ್ಯಾಯ ಮಾಡಿದಾರಲ್ಲ, ಈ ಕಾರಣಕ್ಕೆ ಕುಮಾರಸ್ವಾಮಿಯವ್ರನ್ನ ಮಂಡ್ಯ ಜನ ಸೋಲಿಸಬೇಕು. ಇದಕ್ಕೊಂದು ಉದಾಹರಣೆ ಅಂದರೆ 2018ರಲ್ಲಿ ಮಂಡ್ಯದ ಅಭಿವೃದ್ಧಿಗೆ ಅಂತ 8,750 ಕೋಟಿ ಕೊಡ್ತೀವಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಸೋತರು ಅನ್ನೋ ಕಾರಣಕ್ಕೆ ಆ ದುಡ್ಡನ್ನು ಕೊಡದೆ ಮಂಡ್ಯಕ್ಕೆ ಅನ್ಯಾಯ ಮಾಡಿದ್ರಲ್ಲ, ಈ ಕಾರಣಕ್ಕೂ ಕುಮಾರಸ್ವಾಮಿಯವ್ರನ್ನ ಮಂಡ್ಯದ ಜನ ಸೋಲಿಸಬೇಕು. ಅದೇ ರೀತಿ ಮೇಕೆದಾಟು ಯೋಜನೆ ಮಂಡ್ಯಕ್ಕೂ ಅನುಕೂಲ ಮಾಡುತ್ತೆ, ಮಂಡ್ಯದ ರೈತರಿಗೂ ಅನುಕೂಲ ಮಾಡುತ್ತೆ, ಬೆಂಗಳೂರಿನ ಕುಡಿಯೋನಿರಿಗೂ ಅನುಕೂಲ ಮಾಡುತ್ತೆ. ಅದನ್ನು 8 ತಿಂಗಳಿಂದ BJP ಜೊತೆ ಹೋಗಿ ಮೋದಿ ಭೇಟಿ ಮಾಡ್ಕೊಂಬಂದ್ರಲ್ಲ ಕುಮಾರಸ್ವಾಮಿಯವರು, ಅಲ್ಲಿ ಮೇಕೆದಾಟು ಯೋಜನೆಗೆ ಮೋದಿ ಅವ್ರ ಹತ್ರ ಒಪ್ಪಿಗೆ ತೊಗೊಂಬರ್ಬೇಕಾಗಿತ್ತಲ್ವ, ಒಪ್ಪಿಗೆ ಕೊಡಿ ಅಂತೇಳಿ ಬರಬೇಕಾಗಿತ್ತಲ್ವ, ಅದ್ರ ಬಗ್ಗೆ ಏನೂ ಮಾಡದೆ ಈಗ ಮೇಕೆದಾಟು ಬೇರೆ ಯಾರೋ ಮಾಡಲಿಲ್ಲ ಅಂತ ಆರೋಪ ಮಾಡಿಕೊಂಡು ಚುನಾವಣೆ ವಿಷಯ ಮಾಡ್ಕೊಂಡಿದ್ದಾರಲ್ಲ. ಅದೇ ರೀತಿ ಮೇಕೆದಾಟು ಯೋಜನೆ ಮಂಡ್ಯದ ರೈತರಿಗೆ, ಬೆಂಗಳೂರಿನ ಕುಡಿಯೋ ನೀರಿಗೆ ಎರಡಕ್ಕೂ ಅನುಕೂಲ ಆಗುವಂಥ ಯೋಜನೆ, ಈ ಯೋಜನೆನ ಮೋದಿಯವ್ರ ಜೊತೆ ಹೋಗಿ ಸೇರಿಕೊಂಡ ಮೇಲೆ ಅವ್ರ ಹತ್ರ ಒಪ್ಪಿಗೆ ತೊಗೊಂಡು ರಾಜ್ಯಕ್ಕೆ ಅನುಕೂಲ ಮಾಡಿಸ್ಕೊಡೋದು ಬಿಟ್ಬಿಟ್ಟು ಮೇಕೆದಾಟು ಯೋಜನೆ ಬೇರೆಯವ್ರು ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂತ ಬರೀ ಆರೋಪ ಮಾಡಿಕೊಂಡು ಮೇಕೆದಾಟು ಯೋಜನೆ ಬಗ್ಗೆ ಮೋದಿಯವ್ರ ಹತ್ರ ಏನೂ ಪ್ರಯತ್ನ ಪಡದೆ ಮಂಡ್ಯಕ್ಕೆ ಅನ್ಯಾಯ ಮಾಡಿದಾರಲ್ಲ, ಈ ಕಾರಣಕ್ಕೆ ಕುಮಾರಸ್ವಾಮಿಯವ್ರನ್ನ ಮಂಡ್ಯ ಜನ ಸೋಲಿಸಬೇಕು. ಮತ್ತೊಂದು ಅತಿ ಮುಖ್ಯ ವಿಷಯ ಅಂತಂದರೆ, ಮಾನ್ಯ ಕುಮಾರಸ್ವಾಮಿಯವರು ಸಾರ್ವಜನಿಕವಾಗಿ ತಾವು ಆಡೋ ಮಾತುಗಳಿಗೆ ಯಾವತ್ತೂ ಬದ್ಧರಾಗಿಲ್ಲ ಬಹುತೇಕ ಬಾರಿ. ಇಲ್ಲೇ ಒಂದೆರಡು ಉದಾಹರಣೆ ನೋಡಿ ನಿಮ್ಗೆ ಅರ್ಥ ಆಗ್ತದೆ, ಅಥವಾ ನಿಮ್ಗೆ ಅರ್ಥ ಆಗಿರುತ್ತೆ ನೆನಪಾಗ್ತದೆ ಕೆಲವು ವಿಷಯಗಳು ನೋಡಿದಾಗ. ಹೀಗೆ ಸಾರ್ವಜನಿಕವಾಗಿ ಆಡಿದ ಮಾತಿಗೆ ಬದ್ಧರಾಗಿಲ್ಲದ ವ್ಯಕ್ತಿ ಈಗ ಮಂಡ್ಯ ಉದ್ಧಾರ ಮಾಡ್ತಾರೆ ಅಂತ ಹೇಗೆ ನಂಬೋಕೆ ಸಾಧ್ಯ ನೀವೇ ಹೇಳಿ. ಹಾಗೆಯೇ ರಾಮನಗರ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಓಡಾಡಿಕೊಂಡು ಅಲ್ಲೆಲ್ಲ ಬಿಟ್ಟು ಮಂಡ್ಯಕ್ಕೆ ಬಂದಿರತಕ್ಕಂಥ ಕುಮಾರಸ್ವಾಮಿ ನಾಳೆ ದಿನ ಮಂಡ್ಯನೂ ಬಿಟ್ಟು ಮತ್ತೊಂದು ಕಡೆ ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ನೀವು ಯೋಚನೆ ಮಾಡಿ. ಹೀಗೆ ಸಾರ್ವಜನಿಕವಾಗಿ ಆಡಿದ ಮಾತಿಗೆ ಬದ್ಧರಾಗಿಲ್ಲದಂಥ ಯಾರೇ ರಾಜಕಾರಣಿಯಾದರೂ ಅವ್ರನ್ನ ಜನ ಚುನಾವಣೆಯಲ್ಲಿ ಸೋಲಿಸಬೇಕು, ಸೋಲಿಸಿ ಬುದ್ಧಿ ಕಲಿಸಬೇಕು. ಈ ಕಾರಣಕ್ಕೂ ಕೂಡ ಕುಮಾರಸ್ವಾಮಿಯವರನ್ನು ಮಂಡ್ಯದ ಜನ ಸೋಲಿಸಿ ಮಂಡ್ಯವನ್ನು ಉಳಿಸ್ಕೋಬೇಕು. ಇನ್ನು 2ನೇ ಕಾರಣಕ್ಕೆ ಬರೋದಾದರೆ, ಕುಮಾರಸ್ವಾಮಿಯವರು ಅಕಸ್ಮಾತ್ ಗೆದ್ದು ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆದರೂ ಸಹ ಅವರ ನಾಯಕತ್ವದ ಹೆಸರು ಮತ್ತು ಅವರ JDS ಪಕ್ಷ ಎರಡೂ ದುರ್ಬಲ ಆಗುತ್ತೆ ಅನ್ನೋದು ವಾಸ್ತವ. ಯಾಕಂತಂದರೆ ನರೇಂದ್ರ ಮೋದಿ ಕೆಳಗಡೆ ಯಾವ ಮಂತ್ರಿ ಕೂಡ ಉಸಿರೆತ್ತಂಗಿಲ್ಲ, ಮೋದಿ ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾಗತ್ತೆ. ಇದಕ್ಕೆ ಕುಮಾರಸ್ವಾಮಿ ಕೂಡ ಹೊರತಲ್ಲ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 3 ಸೀಟ್ ಕೊಟ್ಟು ಅದನ್ನು ಬಹಳ ಆಟ ಆಡಿಸಿ ಕೊಡೋದ್ರ ಮೂಲಕ BJP ಮತ್ತು ಮೋದಿ JDSಗೆ ತಾವೇನು ಬೆಲೆ ಕೊಡ್ತೀವಿ ಅಂತ ತೋರಿಸಿದ್ದಾರೆ. ಮತ್ತು ತಮ್ಮ ಜೊತೆ ಬಂದಂಥ ಹಲವಾರು ಪ್ರಾದೇಶಿಕ ಪಕ್ಷಗಳನ್ನ ನುಂಗಿ ನೀರು ಕುಡಿದಂಥ ಕೀರ್ತಿ ಈಗಾಗಲೇ BJPಗಿದೆ. ಕುಮಾರಸ್ವಾಮಿಯವರು ಕೃಷಿ ಮಂತ್ರಿ ಆದರೂ ಸಹ ಮೋದಿ ಹೇಳುವಂಥ ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿ ಮಾಡಬೇಕಾಗ್ತದೆಯೇ ಹೊರತು ರೈತರ ಪರವಾಗಿ ಕೆಲಸ ಮಾಡೋಕ್ಕಾಗಲ್ಲ.
ಜೊತೆಗೆ ಈಗಾಗಲೇ ಅಧಿಕಾರಕ್ಕೋಸ್ಕರ ರೈತರ ವಿರುದ್ಧ ರಾಜ್ಯದ ವಿರುದ್ಧ ನಿಲುವು ತಗೊಂಡು ತನಗೆ ರೈತರಿಗಿಂತ ರಾಜ್ಯದ ಹಿತಕ್ಕಿಂತ ಅಧಿಕಾರ ತಗೊಳ್ಳೋದು ಮುಖ್ಯ ಅಂತ ತೋರಿಸ್ಕೊಂಡಿರೋ ಕುಮಾರಸ್ವಾಮಿ ಅವರು ಮೋದಿ ಹೇಳ್ದಂಗೆ ಅಧಿಕಾರ ಮಾಡ್ತಾರೆ ಹೊರತು ರೈತರ ಪರ ರಾಜ್ಯದ ಪರ ದಿಟ್ಟ ನಿಲುವು ತಗೊಳ್ಳೋಕ್ಕೆ ಕುಮಾರಸ್ವಾಮಿ ಅವ್ರ ಕೈಲಿ ಸಾಧ್ಯ ಇಲ್ಲ, ಅವ್ರು ತಗೊಳ್ಳೋದು ಇಲ್ಲ. ಹೀಗಾದಾಗ ಏನಾಗುತ್ತೆ ಅಂತಂದರೆ ಈಗಾಗಲೇ ರೈತ ವಿರೋಧಿ ರಾಜ್ಯ ವಿರೋಧಿ ನಿಲುವಿನ ಕಾರಣಕ್ಕೆ ಕುಸಿದೋಗಿರ್ತಕ್ಕಂಥ ಕುಮಾರಸ್ವಾಮಿಯವರ ಜನಪ್ರಿಯತೆ ಇನ್ನೂ ಕುಸಿತಾ ಹೋಗುತ್ತೆ. ಹಾಗಾದಾಗ ಕುಮಾರಸ್ವಾಮಿಯವರ ನಾಯಕತ್ವ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಹಾಳಾಗುವಂಥ ಸನ್ನಿವೇಶ ಬರ್ತದೆ. ಅದೇ ಕುಮಾರಸ್ವಾಮಿ ಸೋತರೆ ಅವರು ರೈತರ ಪರ ರಾಜ್ಯದ ಪರ ಹೋರಾಡೋಕ್ಕೆ ಅವಕಾಶ ಸೃಷ್ಟಿಯಾಗುತ್ತೆ ಮತ್ತು ಅದರಿಂದಾಗೇ ತಮ್ಮ ಜೆ ಡಿ ಎಸ್ ಪಕ್ಷವನ್ನು ಬಲಪಡಿಸೋಕ್ಕೂ ಕೂಡ ಕುಮಾರಸ್ವಾಮಿಗೆ ಸಾಧ್ಯವಾಗುತ್ತೆ. ಈ ರೀತಿಯಾದಾಗ ಕುಮಾರಸ್ವಾಮಿ ನಿಜವಾದ ನಾಯಕರಾಗಿ ಇನ್ನೂ ಎತ್ತರಕ್ಕೆ ಬೆಳೀತಾರೆ ಹೊರತು ಮೋದಿಯ ಕೈಗೊಂಬೆ ಮಂತ್ರಿ ಆಗೋದ್ರಿಂದ ಅಲ್ಲ. ಹಾಗಾಗಿ ಕುಮಾರಸ್ವಾಮಿಯವರ ನಾಯಕತ್ವ ಮತ್ತು ಜೆ ಡಿ ಎಸ್ ಪಕ್ಷ ಇವೆರಡನ್ನು ಉಳಿಸ್ಕೊಳ್ಳೋ ಸಲುವಾಗಿ ಆದರೂ ಕೂಡ ಮಂಡ್ಯದ ಜನತೆ ಕುಮಾರಸ್ವಾಮಿಯವರನ್ನು ಈ ಚುನಾವಣೆಯಲ್ಲಿ ಸೋಲಿಸಲೇಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.